ಕೋಲಾರ ವಿಧಾನಸಭಾ ಕ್ಷೇತ್ರ ಅಂದರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕ್ಷೇತ್ರಕ್ಕೆ ಸ್ಪರ್ಧಿಸ್ತೀನಿ ಅಂತೇಳಿ ಬರೋದಕ್ಕೆ ಅವರು ತುದಿಗಾಲದಲ್ಲಿ ನಿಂತಿದ್ದರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಸುಮಾರು 1-2 ಬಾರಿ 3 ಬಾರಿ ಸಹ ಇಲ್ಲಿ ಬಂದಿದ್ದಾರೆ. ಬಂದರೂ ಸಹ ನಮ್ಮ ಒಂದು ಹೋರಾಟ ಕಡಿಮೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹೋರಾಟ ಏನಂದರೆ ದಲಿತ ಮುಖ್ಯಮಂತ್ರಿ ನಾವು ಮಾಡಬೇಕಂತಕ್ಕಂಥದ್ದು ನಮ್ಮ ಹಂಬಲ ಇತ್ತು. ಹಾಗಾಗಿ ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ಕೋಲಾರ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ 23 ಏನು ಗ್ರಾಮ ಪಂಚಾಯತಿಗಳು ಮತ್ತು 35 ವಾರ್ಡು ಇವತ್ತು ಏನಾಯಿತೋ ಕರಪತ್ರಗಳು ಅದರ ಜೊತೆಗೆ ವಾಲ್ ಪೋಸ್ಟ್ಗಳು ದಲಿತ ಸಿ ಎಮ್ ಆಗಬೇಕಂತಕ್ಕಂಥದ್ದು ನಾನು ಈಗಾಗಲೇ ಮಾಡಿ ಅದನ್ನು ಜನರ ಬಳಿಯಲ್ಲಿ ವಿಚಾರವನ್ನು ತಲುಪಿಸಿದ್ದೀನಿ. ಆದ್ದರಿಂದ ಇವತ್ತು ನಮ್ಮ ಒಂದು ಇಡೀ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಒಂದು ಸಮೀಕ್ಷೆ ನಡೆಸಿದರು ಮತ್ತು ಇದರ ಜೊತೆಗೆ ಹೈದರಾಬಾದ್ನಿಂದ ಬಂದಿರತಕ್ಕಂಥ ಅವ್ರದ್ದು ಒಂದು ಸಮೀಕ್ಷೆ ನಡೆಸಿತು. ಈ ಸಮೀಕ್ಷೆಯನ್ನು ನಮ್ಮ ರಾಹುಲ್ ಗಾಂಧಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಆಗಿರ್ತಕ್ಕಂಥ ಅವರು ಕೈ ಸೇರೈತೆ. ಈ ಕೋಲಾರ ಕ್ಷೇತ್ರದಲ್ಲಿ ಸಮೀಕ್ಷೆ ಸಿದ್ದರಾಮಯ್ಯನ ಪರವಾಗಿಲ್ಲ, ಸಿದ್ದರಾಮಯ್ಯನ ಪರವಾಗಿಲ್ಲ ಅಂದ ಕಾರಣ ಇವತ್ತು ಸಿದ್ದರಾಮಯ್ಯನವರನ್ನ ಕೋಲಾರ ಕ್ಷೇತ್ರಕ್ಕೆ ನೀವು ಹೋಗಿ ಕೋಲಾರ ಕ್ಷೇತ್ರ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಗೂ ಸೋನಿಯಾ ಮೇಡಮ್ಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದರಿಂದ ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬರು ಕೋಲಾರ ಕ್ಷೇತ್ರಕ್ಕೆ ಬಂದರು ಆವಾಗಲಿಂದ ಇಲ್ಲೆಲ್ಲ ಕಂಪ್ಲೀಟಾಗಿ ಸಮುದಾಯಗಳು ಮತ್ತು ಎಲ್ಲ ಗುಂಪುಗಾರಿಕೆಗಳು ಇವತ್ತು ಆ ರೀತಿಯಲ್ಲಿ ಆಗೋಯ್ತು. ಇವತ್ತು ತಾವೇನೆಲ್ಲ ನೋಡಿದ್ದೀರಾ ಎಷ್ಟು ಒಂದು ಮೊಬೈಲ್ಗಳಲ್ಲಿ ಅವ್ರಿಗೆ ಬೆದರಿಕೆಗಳು ಹಾಕೋದು ಮತ್ತು ನಂತರ ಏನು ಮಿನಿ ಸ್ಟೇಡಿಯಮಲ್ಲಿ ಇರತಕ್ಕಂಥ ಅಲ್ಲಿ ಸಹ ಗಲಾಟೆಗಳು ನಡೆಸ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ನಾವು ನೋಡ್ತಾ ಇದ್ದಾಗ ಭಾಳ ನಮ್ಮ ಕ್ಷೇತ್ರದಲ್ಲಿ ಶಾಂತಿಯಾಗಿರ್ತಕ್ಕಂಥ ಕೋಲಾರು ಇವತ್ತು ಅಧ್ವಾನ ಆಗುತ್ತಿದೆ ಅಂದ್ಕೊಂಡಿದ್ರಿ. ಅದರಿಂದ ಇನ್ನು ಮುಂದಕ್ಕೆ ಇವಾಗ ಶಾಂತಿಯುತವಾಗಿರ್ತೈತೆ ನಮ್ಮ ಕೋಲಾರ. ದಲಿತ ಮುಖ್ಯಮಂತ್ರಿ ಇವತ್ತು ನಾವು ಆಗಬೇಕಂತ ನಮ್ಮ ಬೇಡಿಕೆ ಇತ್ತು. ಆ ಬೇಡಿಕೆನ ನಮ್ಮ ಏನು ಇರ್ತಕ್ಕಂಥ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಪರಿಗಣಿಸಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಏನು ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಎಲೆಕ್ಷನ್ಗೆ ಅವರು ಏನು ಸ್ಪರ್ಧಿಸ್ತಾರೋ ಅವರು ಸ್ಪರ್ಧಿಸೇ ಸಹ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬೇಕಂದು ಇಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿದ್ದರು. ಇವಾಗ ಸ್ಪರ್ಧೆನೇ ಬೇಡ ಮಾಡೋದು ಬೇಡ ಅಂತೇಳಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದರಿಂದ ನಿಜವಾಗ ಹೇಳ್ತಾ ಇದ್ದೀನಿ ಈ ಒಂದು ದಲಿತ ಸಂಘಟನೆಗೆ ಸಿಕ್ಕಂಥ ಜಯ.